ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿಗೆ ತಾನು ಇಷ್ಟ ಪಡೋರು ತನ್ನನ್ನು ಅಷ್ಟೇ ಇಷ್ಟ ಪಡಬೇಕು ಅನ್ನೋ ಸ್ವಾರ್ಥ ಇರುತ್ತೆ. ಅಂಡ್ ಅದಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಬಟ್ ಅದಕ್ಕಾಗಿ ಏನೇ ಮಾಡಿದ್ರೂ ಆ ಪ್ರೀತಿ ಸಿಗಲ್ಲ ಅಂದಾಗ ಅಲ್ಲಿಂದ ಹೊರಗೆ ಬಂದ್ಬಿಡ್ತಾರೆ. ಹೌದು, ಪ್ರತಿಯೊಬ್ಬರ ಜೀವನದಲ್ಲಿ ಪ್ರೀತಿ ಅನ್ನೋದು ತುಂಬ ಮುಖ್ಯ. ಅದು ಹುಡುಗ ಹುಡುಗಿ ಮಧ್ಯೆ ಇರ್ಬೋದು, ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ಪೇರೆಂಟ್ಸ್ ಮತ್ತು ಮಕ್ಕಳ ಮಧ್ಯೆ ಇರ್ಬೋದು, ಅಣ್ಣ ತಂಗಿ ಅಕ್ಕ ತಮ್ಮ ಹೀಗೆ ಹಲವಾರು ರೀತಿಯಲ್ಲಿ. ಇನ್ನ ಇಲ್ಲಿ ಒಬ್ಬ ತಂದೆ ಮತ್ತು ಮಗನ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಮಾಡಿರೋ ಸಿನಿಮಾ ಅನಿಮಲ್. ಸಿನಿಮಾದ ಕನ್ನಡ ಟ್ರೈಲರ್ ನೋಡಿದೆ, ನನಗೆ ಏನನ್ನಿಸ್ತು, ಇಷ್ಟ ಆಯ್ತಾ ಕಷ್ಟ ಆಯ್ತಾ ಹೇಳ್ತೀನಿ ಬನ್ನಿ. ಟ್ರೈಲರ್ ನೋಡಿದ ತಕ್ಷಣನೇ ಇಷ್ಟ ಆಗುತ್ತೆ. ಅದರಲ್ಲೂ ಮೊದಲ 30-40 ಸೆಕೆಂಡ್ಗಳಲ್ಲಿ ಬರೋ ವಿಷಯ ಲಿಟ್ರಲ್ಲಿ ಒಬ್ಬ ತಂದೆ ಮಗನ ನಡುವಿನ ಸಂಬಂಧ ಎಂಥದ್ದು ಅಂತ ಹೇಳ್ತಿದೆ. ಖಂಡಿತವಾಗಿ ಅಲ್ಲಿನ ಕ್ಯಾರೆಕ್ಟರ್ಗಳು ಪೂರ್ತಿಯಾಗಿ ಆವರಿಸ್ಕೊಂಡು ಬಿಡ್ತವೆ. ಅದರಲ್ಲೂ ರಣಬೀರ್ ಕಪೂರ್ ಅವರ ಆ ಕ್ಯಾರೆಕ್ಟರ್ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ತೀನಿ. ಇನ್ನ ಇಲ್ಲಿ ತನ್ನ ತಂದೆಯ ಪ್ರೀತಿ ಗಳಿಸೋಕೆ ಪಡೆಯೋಕೆ ಏನೆಲ್ಲ ಮಾಡ್ತಾನೆ, ಯಾರನ್ನೆಲ್ಲ ಕಳ್ಕೊಳ್ತಾನೆ, ಕೊನೆಗೆ ತನ್ನ ತಂದೆಯ ಎದೆಗೆ ಗುಂಡು ಹಾರಿಸಿದಾಗ ಮತ್ತು ಗುಂಡು ಹೊಡೆದ ವಿಲ್ಲನ್ ಮೇಲೆ ಒಂದು ಯುದ್ಧನೇ ಮಾಡ್ತಾನೆ. ಇನ್ನ ಈ ಒಂದು ಯುದ್ಧಕ್ಕೆ ಕಾರಣ ಇದು ಒಂದೇನಾ ಅಥವಾ ಬೇರೆನಾದ್ರೂ ಇದೆಯಾ ಅನ್ನೋ ಉತ್ತರಕ್ಕಾಗಿ 1ನೇ ತಾರೀಖಿನವರೆಗೆ ಕಾಯಬೇಕು. ನಿಜಕ್ಕೂ ಇಲ್ಲಿ ನಿರ್ದೇಶಕ ಸಂದೀಪ್ ರೆಡ್ಡಿ ವಾಂಗ ಅವರ ರೈಟಿಂಗ್ಸ್ ಎದ್ದು ಕಾಣುತ್ತೆ. ಅಂಡ್ ಇಲ್ಲಿನ ಡೈಲಾಗ್ ಗಳು ಕೂಡ, ಅದರಲ್ಲೂ ನಾನು ಗೋಸ್ಟ್ ಜೊತೆ ಹೋರಾಡಲ್ಲ ಅವುಗಳನ್ನ ತಿಂತೀನಿ ಅನ್ನೋದು, ಇನ್ನು ಮುಂದೆ ಒಂದು ಜಿರಳೆ ಬಂದ್ರು ಪ್ರಪಂಚನೇ ಸುಟ್ಟು ಬಿಡ್ತೀನಪ್ಪ ಅನ್ನೋ ಇಂಟೆನ್ಸಿವ್ ಡೈಲಾಗ್ ಗಳು. ಅಂಡ್ ಅಲ್ಲಿ ರೀರೆಕಾರ್ಡಿಂಗ್ ಅಲ್ಲಿ ಬರೋ ಅಂತ ಬದಲಾಗದು ಈ ಜಗವೇ ಅನ್ನೋ ಹಾಡು, ಆ ಚಿಕ್ಕ ಹುಡುಗ ಟೈಮ್ ಬಗ್ಗೆ ಮಾತಾಡಬೇಕಾದ್ರೆ ಬರೋ ಅಂತ BGM ಎಲ್ಲ ಇಂಪ್ರೆಸಿವ್ ಆಗಿದೆ. ಇನ್ನ ಇಲ್ಲಿನ ಆಕ್ಷನ್ ಬ್ಲಾಕ್ ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ. ಅದರಲ್ಲಿ ಅಲ್ಲಿ ಬರೋ ಮಿಷಿನ್ ಗನ್ ಯಪ್ಪ ಏನ್ ಗುರು, ಅದು ಆ ಲೆವೆಲ್ ಗೆ ಅದ ತೋರಿಸಿರೋ ರೀತಿ, ಅಂಡ್ ಅದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿರೋದು ನಿಜಕ್ಕೂ ಇಷ್ಟ ಆಯ್ತು. ಬಟ್ ಇತ್ತೀಚೆಗೆ ಎಲ್ಲಾ ಸಿನಿಮಾಗಳಲ್ಲೂ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ, ಅದು ಕೊಂಚ ಮಟ್ಟಿಗೆ ಬೇಸರ ತರಿಸ್ತು. ಬಟ್ ಇಲ್ಲಿ ಅದನ್ನ ಬಳಕೆ ಮಾಡೋರು ಮಾತ್ರ ಚಿಂದಿ ಅಂತ ಹೇಳ್ತೀನಿ. ಇದನ್ನ ಟ್ರೈಲರ್ ಅಲ್ಲಿ ತರದೆ ಸ್ಟ್ರೈಟ್ ಆಗಿ ಸಿನಿಮಾದಲ್ಲೇ ತಂದಿದ್ರೆ ನೋಡುವವರಿಗೆ ಸರ್ಪ್ರೈಸ್ ಆಗಿರ್ತಾ ಇತ್ತು, ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಆಗಿರೋದು ಅಂತ ಹೇಳ್ತೀನಿ. ಇನ್ನ ಇಲ್ಲಿನ ಪರ್ಫಾರ್ಮೆನ್ಸಸ್ ಗಳು, ರಣಬೀರ್ ಕಪೂರ್ ಅವರು ಚಾಕ್ಲೇಟ್ ಹೀರೋ ಇಮೇಜ್ ಇದ್ದಂಥವ್ರು. ಅಂಡ್ ಅದೇ ರೀತಿಯ ಲವರ್ ಬೈ ಕ್ಯಾರೆಕ್ಟರ್ ಗಳನ್ನ ಮಾಡ್ಕೊಂಡು ಬರ್ತಾ ಬರ್ತಾ ತಮ್ಮನ ತಾವು ಎಕ್ಸ್ಪೆರಿಮೆಂಟ್ ಗಳಿಗೆ ಮತ್ತು ಬೇರೆ ತರದ ಕ್ಯಾರೆಕ್ಟರ್ ಗಳನ್ನ ಮಾಡ್ತಾ ಮಾಡ್ತಾ ಇವತ್ತು ಪೂರ್ತಿ ನಟೋರಿಯಸ್ ಗ್ಯಾಂಗ್ಸ್ಟರ್ ಪಕ್ಕಾ ಕಮರ್ಷಿಯಲ್ ಹೀರೋ ಆಗಿ ಚೇಂಜ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅದು ಅವರಿಗೆ ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಇನ್ನ ಇಲ್ಲಿ ಅನಿಲ್ ಕಪೂರ್ ಅವರು ಬಲ್ಬೀರ್ ಸಿಂಗ್ ಆಗಿ ಒಬ್ಬ ತಂದೆಯಾಗಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಮುಂದೆ ರಶ್ಮಿಕಾ ಮಂದನಾ ಕೂಡ ತಕ್ಕ ಮಟ್ಟಿಗೆ ಪರ್ಫಾರ್ಮ್ ಮಾಡಿದ್ದಾರೆ, ಅವರ ಹಿಂದಿನ ಸಿನಿಮಾಗಳಿಗಿಂತ ಬೆಟರ್ ಅಂತ ಹೇಳ್ತೀನಿ. ಇನ್ನ ಸಂದೀಪ್ ರೆಡ್ಡಿ ಅವರ ಸ್ಟೈಲ್, ಅವರ ಒಂದು ನೆರೇಷನ್ ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿದೆ. ಇನ್ನ ಇಲ್ಲಿನ ವಿಲ್ಲನ್ ಬಾಬಿ ಡಯಲ್ ಕೂಡ ಕಡಕ್ ವಿಲ್ಲನ್ ಆಗಿ ಕಾಣಿಸ್ಕೊಂಡಿದ್ರು ಕೂಡ ಅವರಿಗೂ ಒಂದು ಎಮೋಷನ್ ಬ್ಯಾಕ್ ಡ್ರಾಪ್ ನ ಕ್ರಿಯೇಟ್ ಮಾಡಿದ್ದಾರೆ ನಿರ್ದೇಶಕರು. ಇನ್ನ ಇಲ್ಲಿ ಕನ್ನಡದ ಡಬ್ಬಿಂಗ್ ಇಷ್ಟ ಆಯ್ತು, ಅದರಲ್ಲೂ ಬದಲಾಗದು ಈ ಜಗವೇ ಹಾಡಿನ ಸಾಹಿತ್ಯ ಸೊಗಸಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾ ಬರೀ ಆಕ್ಷನ್ ಡ್ರಾಮಾ ಆಗಿರದೆ ಎಮೋಷನ್ ಹೊಂದಿರೋ ಒಂದು ಫ್ಯಾಮಿಲಿ ಡ್ರಾಮಾ ಕೂಡ ಆಗಿದ್ದು, ಇನ್ನ ಈ ರೀತಿಯ ಸಿನಿಮಾ ಇಷ್ಟ ಪಡೋರು ಖಂಡಿತವಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನ ಸಿನಿಮಾ 1ನೇ ತಾರೀಖಿಗೆ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಿದೆ, ಅಂಡ್ ನಮ್ಮ ಕನ್ನಡದಲ್ಲೂ ಕೂಡ. ಇನ್ನ ಕನ್ನಡದಲ್ಲೇ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ಲಿ ಅಂತ ಹೇಳ್ತಾ ಟ್ರೈಲರ್ ನೋಡಿ ನನಗೇನಿಸ್ತು ಡಿಸ್ಕಸ್ ಮಾಡಿದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.